ಕೆರಿಯೂರು ಕ್ಷೇತ್ರದ ಫಲಿತಾಂಶದ ಕಡೆಗೆ ನೇರ ನೇರವಾಗಿ ನಾವು ಗಮನ ಹರಿಸಿಬಿಡೋಣ ಲೆಟ್ಸ್ ಗೋ ಟು ಹಿರಿಯೂರು ನಾವು ಬಂದ ಕರೆಗಳೆಷ್ಟು ಯಾವ ರೀತಿ ಇದೆ ಫಲಿತಾಂಶ ಈಗಾಗಲೇ ವರದಿ ನೋಡಿದಿರಿ ಹಾಗಾಗಿ ನಾನು ಕ್ಷೇತ್ರ ಪರಿಚಯ ಮಾಡಿಕೊಡುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ ಹಿರಿಯೂರು ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ನಾನ್ ಸ್ಟಾಪ್ ಕರೆಗಳು ಹಿರಿಯೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷ ಮುನ್ನಡೆಯನ್ನು ಪಡೆದುಕೊಂಡಿದೆ Massive 13,270 calls from Hiriyuru. 12,076 purusharu, 1,194 henmakkalu vote hakiddare kare maadi. Bere bere abhyarthigala parubu kuda, 159 jana kare maadi vote hakiddare. BJP 5,423 votes galanna padedukondide. ಪುರುಷರು 4,971 ಜನ ಬಿಜೆಪಿಗೆ ಮತ್ತು 452 ಜನ ಮಹಿಳೆಯರು ವೋಟ್ ಹಾಕಿದ್ದಾರೆ ಜೆಡಿಎಸ್ ಇಸ್ ಆಲ್ಸೋ ನಾಟ್ ಬ್ಯಾಡ್ 3,330 ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 90 ಮತಗಳನ್ನ ಅದರಲ್ಲಿ ಗಣಸರು 3,011 ಜನ ಹೆಣ್ಮಕ್ಕಳು 328 ಜನ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರ 4,249 ಮತಗಳು ಅದರಲ್ಲಿ ಪುರುಷರು 3,848 ಜನ ಹೆಣ್ಣುಮಕ್ಕಳು 401 ಜನ ವೋಟ್ ಹಾಕಿದ್ದಾರೆ ಓಕೆ ಇಟ್ ಲುಕ್ಸ್ ಲೈಕ್ ಅನ್ ಇಂಟರೆಸ್ಟಿಂಗ್ ಫೈಟ್ ಫಾರ್ ಮೀ ಕಾಂಗ್ರೆಸ್ ಪರ 32ರಷ್ಟು ಸ್ಟ್ರೈಕ್ ರೇಟ್ ಹಿರಿಯೂರಿನಲ್ಲಿ ದಾಖಲಾಗಿದೆ ಭಾರತೀಯ ಜನತಾ ಪಕ್ಷ ಈಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ವಿತ್ 41% ಜಾತ್ಯಾತೀತ ಜನತಾ ದಳ ಹ್ಯಾಸ್ ಟೇಕನ್ 25% ಆಫ್ ಸ್ಟ್ರೈಕ್ ರೇಟ್ ಇತರೆ ಪಕ್ಷಗಳ ಪರ ಅಥವಾ ಇತರರ ಪರ ಶೇಕಡ 2ರಷ್ಟು ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ವಿತ್ ಮ್ಯಾಸಿವ್ 1,174 ವೋಟ್ಸ್ ಬಿಜೆಪಿ ಮುಂದೆ ಇದೆ ಇದು ಬಹಳ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್ ಇದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ದ ಕ್ಲಿಯರ್ ಮ್ಯಾಂಡೇಟ್ ಈಸ್ ಫಾರ್ ಬಿಜೆಪಿ ಅಟ್ ದಿ ಮೋಮೆಂಟ್ 13,000 ಪ್ಲಸ್ ಕರೆಗಳನ್ನು ನಾವು ಸ್ವೀಕರಿಸಿದ್ದೇವೆ ಬಿಜೆಪಿಯ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪರ ಹಿರಿಯೂರು ಮತದಾರರು ಒಲವು ತೋರಿಸಿದ್ದಾರೆ ಬಹಳ ಒಳ್ಳೆ ಶಾಸಕಿ ಸಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಸ್ನೇಹಿ ತುಂಬ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಇರ್ತಾರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿವಿ ಸಾಗರಕ್ಕೆ ನೀರು ಹರಿಸೋದಕ್ಕೆ ತ್ವರಿತಗತಿಯಲ್ಲಿ ಕೆಲಸ ಮಾಡಿದ್ದಾರೆ ಭದ್ರೆಯಿಂದ 17.7 ಟಿಎಂಸಿ ನೀರನ್ನು ವಾಣಿ ವಿಲಾಸ ಸಾಗರಕ್ಕೆ ತಂದುಕೊಟ್ಟಿದ್ದಾರೆ ಅಂತೆಲ್ಲ ಜನ ಫೋನ್ ಮಾಡಿ ಹೇಳಿದ್ರು ನಮಗೆ ಹಾಗಾಗಿ ಹಿರಿಯೂರು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಇಟ್ಸ್ ಆಲ್ ದಿ ವೇ ಬಿಜೆಪಿ ಇಟ್ಸ್ ಆಲ್ ದಿ ವೇ ಬಿಜೆಪಿ ಒನ್ಸ್ ಅಗೇನ್ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವ ಡಿ ಸುಧಾಕರ್ ಕಣಕ್ಕಿಳಿಯಬಹುದು ಬಿಜೆಪಿಯಿಂದ ಮತ್ತೊಮ್ಮೆ ಹಾಲಿ ಶಾಸಕಿಯಾಗಿರುವ ಪೂರ್ಣಿಮಾ ಶ್ರೀನಿವಾಸ್ ಅವರು ಸ್ಪರ್ಧೆಯನ್ನು ಮಾಡಲಿದ್ದಾರೆ ಜೆಡಿಎಸ್ನ ಟಿಕೆಟ್ ಜಯಣ್ಣ ಕೊಡ್ಬೋದು ರವೀಂದ್ರಪ್ಪನವ್ರು ಕೊಡ್ಬೋದು ಮೂಡಲಗಿರಿಯಪ್ಪನವ್ರು ಕೊಡ್ಬೋದು ಯಾರಿಗೆ ಬೇಕಾದರೂ ಕೊಡ್ಬೋದು ಇದು ಹಿರಿಯೂರು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡು 41% ಬಿಜೆಪಿ 32% ಕಾಂಗ್ರೆಸ್ 25% ಜೆಡಿಎಸ್ 2% ಅದರ್ಸ್ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ